ಹೌದು, ಇಲ್ಲಿ ಸ್ವರ್ಗ ಕಾಣ್ತಿದೆ. ಸ್ವಲ್ಪ ಮುಂದೆ ಹೋಗಿ ಹೀಗೆ ಜಾರಿದ್ರಿ, ಇಲ್ಲಿ ಪಾತಾಳ ಕೂಡ ಕಾಣ್ತದೆ. ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಸೊ ಇವತ್ತು ತುಂಬ ದಿನ ಆದಮೇಲೆ ನಾವು ಮತ್ತೆ ಲಾಗ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ನಕ್ರಿ ಹಿಲ್ಸ್ಗೆ ಹೋಗಬೇಕು ಅಂತಿದ್ದೇವೆ. ಸೊ ನಕ್ರಿ ಹಿಲ್ಲಲ್ಲಿ ಒಳ್ಳೆ ವ್ಯೂ ಇರುತ್ತೆ ಟಾಪಲ್ಲಿ. ಸೊ ಇವತ್ತು ಟಾಪಿಗೆ ಹೋಗಿ ನಿಮಗೆ ವ್ಯೂ ತೋರಿಸ್ಬೇಕು ಅಂತಿದ್ದೇವೆ. ಇದರ ಮೊದಲು ವೀಡಿಯೋದಲ್ಲಿ ನಾವು ಒಮ್ಮೆ ಹೋಗಿದ್ವಿ, ಈಗ ಮತ್ತೆ ಅಲ್ಲಿ ಹೋಗ್ತಿದ್ದೇವೆ. ವ್ಯೂ ಎಲ್ಲ ಹೇಗಾಗಿದೆ ಅಂತ ನೋಡಬೇಕು. ಸೊ ನಾನು ಮತ್ತೆ ಜೊತೆಗೆ ವೇಟ್ ಮಾಡ್ತಿದ್ದೇವೆ, ರಾಹುಲ್ ಇನ್ನು ಬರಬೇಕು. ರಾಹುಲ್ ಬಂದಮೇಲೆ ನಮ್ಮ ಈ ಹಿಲ್ಸ್ ಜರ್ನಿ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಈಗ ರಾಹುಲ್ ಬರೋವರೆಗೆ ವೇಟ್ ಮಾಡೋಣ. ಸೊ ಗೈಸ್, ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿದ್ದೇವೆ. ಒಂದು ಅರ್ಧ ಗಂಟೆ ಮುಂಚೆ ಹೇಳಿದ್ದಾನೆ ಬರ್ತಾ ಇದ್ದೇನೆ ಅಂತ. ಒಂದು ಅರ್ಧ ಗಂಟೆ ಬಿಟ್ಟು ಈಗ ಬರ್ತಿದ್ದಾನೆ ನೋಡಿ. ಈತನ ಹೆಸರು ರಾಹುಲ್ ಅಂತ. ನಿಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಅರ್ಧ ಗಂಟೆ ಬೇಕಾ? ಅಲ್ಲಿಂದ ಎಲ್ಲಿಗೆ ಟಾಯ್ಲೆಟ್ಗೆ ಹೋಗಿದ್ಯಾ? ಸರಿ ಹೋಗುವ, ನೋಡುವ. ಗೈಸ್ ಬಂದು ರೀಚ್ ಆಗಿದ್ದೇವೆ. ಸೊ ಈಗ ಆ ಕಡೆ ಕಾಲ್ ಕಾಣ್ತಿದ್ದೀವಿ ನಿಮಗೆ. ಆ ಹಿಲ್ನ ಟಾಪಿಗೆ ಹೋಗಬೇಕು ನಾವು. ಸೊ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಾವೀಗ ಎಲ್ಲಿ ಹೋಗಬೇಕು ಅಂತ. ಸೊ ನಿಮಗೆ ಅಲ್ಲಿ ಎರಡು ಪಾಯಿಂಟ್ ಕಾಣ್ತಿರ್ಬೋದು. ಸೊ ನಾವೀಗ ಆ ಎಂಡ್ನ ರೀಚ್ ಮಾಡಬೇಕು, ಅಲ್ಲಿ ಟಾಪಿಗೆ ಹೋಗಬೇಕು. ಸೊ ಈಗ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತೇವೆ ಅಲ್ಲಿ ಹೋಗಲಿಕ್ಕೆ. ಸೊ ಎಲ್ಲ ರೆಡಿ ಹೊರಡಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಸೊ ನಾವೀಗ ಹಿಲ್ನ ಮೇಲೆ ಹತ್ತಾ ಇದ್ದೇವೆ. ಸೊ ತುಂಬ ನಡಲಿಕ್ಕಿದೆ, ಒಂದು ಹಾಫ್ ಆ್ಯನ್ ಅವರ್ ನಡಲಿಕ್ಕಿದೆ. ಸೊ ಒಂದು ಸ್ವಲ್ಪ ಕ್ಲಿಪ್ಸ್ನ ತೋರಿಸ್ತೇವೆ ನಾವು ಮೇಲೆ ಹೋಗೋದನ್ನು. ಫುಲ್ಲು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅರ್ಧ ಗಂಟೆ ವೀಡಿಯೋ ಅದಾಗಲಿಕ್ಕಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೇವೆ. ಸೊ ಹೋಗು, ದಾರಿ ಎಲ್ಲ ಒಳ್ಳೆಯದು ಹೋಗ್ಲಿಕ್ಕೆ, ಇಲ್ಲಿ ತುಂಬ ನೀಟಾಗಿದೆ ನೋಡಿ. ಬಟ್ ಮೇಲೆ ಹತ್ತಬೇಕಂತ ಒಂದೊಂದೇ ತಲೆ ಬಿಸಿ ಅಷ್ಟೇ, ಮತ್ತೆ ಲೋಕೆ. ಸೊ ಗೈಸ್, ಈಗ ಮೇಲೆ ಹತ್ತಬೇಕು ನೋಡ್ಬೋದು. ಈಗ ಮೇಲೆ ಹೋಗ್ಲಿಕ್ಕಿದೆ ಈಗ ಎತ್ತಿಗೆ ಹತ್ತು ಹೋಗು. ಯಪ್ಪ ಸಾಕಾಯ್ತು, ಮಳೆ ಇದೆಯಲ್ಲ, ಒದ್ದೆ ಇದೆ ಎಲ್ಲ, ಕಲ್ಲೆಲ್ಲ ಒದ್ದೆ ಇದೆ, ಜಾರಿ ಬಿದ್ದರೆ ಕೇಳಲಿಕ್ಕಿಲ್ಲ. ಯಪ್ಪ, ಇದು ಮೊಬೈಲಲ್ಲಿ ಗೊತ್ತಾಗೋದಿಲ್ಲ ಮಾರೆ ಇಷ್ಟು ಮೇಲೆ ಉಂಟಂತ. ಅಮ್ಮ ಅಪ್ಪ, ರಾಹುಲ್ ಹೇಗೆ ಜರ್ನಿ? ಜಾರಿದ್ರೆ ಹೋಯ್ತು ಮಾರೆ, ಕಾಲು ಜಾರತುಂಟು ಮಾರೆ ಸಾವು. ಅಮ್ಮ ದೇವರೇ, ಉಯ್ಯಮ್ಮ ದೇವ, ಇಕ್ಕೊಳ್ವಾ? ಸ್ವಲ್ಪ ರೆಸ್ಟ್ ಮಾಡು, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೇಲೆ ಹೋಗು. ಮೊದಲೇ ಜ್ವರ ಮಾರಿ, ನಾನು ಕಾಲೇಜಿಲ್ಲ. ಸೊ ಗೈಸ್, ನಾವೊಂದು 100ಅಲ್ಲಿ ಒಂದು 30% ಮೇಲೆ ಬಂದಿದ್ದೇವೆ. ಇನ್ನು 70% ಮೇಲೆ ಹತ್ತಲಿಕ್ಕಿದೆ. ನಮ್ಗೆ ಈಗಲೇ ಫುಲ್ ಸಾಕಾಗಿದೆ. ಸೊ ನಾವು ರೆಸ್ಟ್ ಮಾಡ್ತಿದ್ದೇವೆ ಅಲ್ಲಿ. ಆ ಕಡೆ ಕೆಳಗಿಂದ ಮೇಲೆ ಹತ್ಕೊಂಡು ಬಂದದ್ದು ನಾವು. ಸೊ ರಿತಿಕೆಲ್ಲಿದ್ದಾನೆ ನೋಡ್ಬೋದು, ವೀಡಿಯೋ ಮಾಡ್ತಿದ್ದೇನೆ. ಸೊ ನಿಮ್ಗೆ ಇಲ್ಲಿಂದೆಲ್ಲ ವ್ಯೂ ಕಾಣ್ತಿದ್ದೆ ನೋಡಿ, ಎಷ್ಟು ಎತ್ತರದಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ. ಅಲ್ಲಿ ಆ ಕಡೆ ಎಲ್ಲ ವ್ಯೂ ಕಾಣ್ತಿದ್ದೆ. ಸೊ ನಾವೀಗ ತುಂಬ ಮೇಲೆ ಇದ್ದೇವೆ. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ಮುಂದಿನ ಜರ್ನಿ ಕಂಟಿನ್ಯೂ ಮಾಡ್ತೇವೆ. ಮತ್ತು ನಿಮಗೆ ವ್ಯೂ ತೋರಿಸ್ತೇವೆ ನೋಡ್ಬೋದು, ಆ ಕಡೆ ಫುಲ್ ಮೇಲೆ ಹೋಗಲಿಗಿದೆ, ಅಲ್ಲಿಂದ ವ್ಯೂ ತುಂಬ ಒಳ್ಳೆ ಕಾಣುತ್ತೆ. ಸೊ ಅವಾಗ ನಿಮ್ಗೆ ತೋರಿಸ್ತೇವೆ, ಬಟ್ ಮೊದಲು ಸ್ವಲ್ಪ ನಾವು ಇಲ್ಲಿ ರೆಸ್ಟ್ ತಗೊಳ್ತೇವೆ. ಕೃತಿಗೆ ರೆಡಿ ಹೋಗುವ, ರೈಟ್ ಹೋಗುವ, ಸೀದೋಗು. ಕಾಯ್ಕಿ ಚಪ್ಪ, ನಾನು ಮೊದಲು ಗ್ರಿಪ್ ಸಿಕ್ಕಿಸ್ಕೊಳ್ಬೇಕಿತ್ತು ಮಾರೆ ಕಾರಮ್ಮಶೆ. ನಾನು ಕೂತ್ಕೊಳ್ತೇನೆ ಮಾರೆ, ಆಗೋದಿಲ್ಲ. ಗೈಸ್ ನೋಡ್ಬೋದು ಎಷ್ಟು ಮೇಲಿದ್ದೇವೆ ಅಂತ. ನಾವು ಫುಲ್ ಫಾಗ್ ಆಗಿದೆ ಇಲ್ಲಿ ಸುತ್ತಲೂ, ಡಿಫ್ರೆಂಟ್ ಇದೆ, ಫಾಗ್ ಇದೆ. ಸೊ ಗೈಸ್, ನಿಮಗೊಂದು ಚರ್ಚ್ ಕಾಣ್ತಿರ್ಬೋದು. ಸೊ ಅದಕ್ಕೆ ಎಷ್ಟು ದೂರದಲ್ಲಿ ಇದೊಮ್ಮೆ ನೋಡಿ. ಸೊ ಅಷ್ಟು ದೂರದಲ್ಲಿ ಚರ್ಚ್ ಇದೆ.
ನಾವು ಕಂಪ್ಲೀಟ್ ಫುಲ್ ಮೇಲಿದ್ದೇವೆ, ಇನ್ನೂ 50% ಮೇಲೆ ಹತ್ತಲಿಕ್ಕೆ ಬಾಕಿ ಇದೆ. ಈಗ ನಾವು ಬಂದದ್ದು ಬರೀ 50% ಮೇಲೆ ಅಷ್ಟೇ. ಬರೀ 50% ಮೇಲೆ ಬರುವಾಗಲೇ ಸಾಧಾರಣ ಸುತ್ತ ವ್ಯೂ ಕಾಣ್ತಿದ್ದೀವಿ, ನೋಡ್ಬೋದು ನೀವು. ಫುಲ್ ಫಾಗ್ ಆಗಿದೆ, ಸುತ್ತಲೂ ಫುಲ್ ಮೇಲಿದ್ದೇವೆ. ಆ ಕಡೆ ತೋಟ ಎಲ್ಲ ಕಾಣ್ತಿದ್ದೆ, ನೋಡ್ಬೋದು ನೀವು ಯಾವುದು ತೋಟ ಎಲ್ಲ ಇದೆ ಅಲ್ಲಿ. ಸೊ ಪ್ರತೀಕ ಹತ್ತು ಆಮೇಲೆ ಮತ್ತೆ ರಾಹುಲ್ ಕಾಲೇಜಲ್ಲಿ ಹೇಗೆ ಮತ್ತೆ ಸಾಕಾಯ್ತಾ? ನೋಡ್ಬೋದು ರಾಹುಲಿಗೆ ಜ್ವರ ಪಾಪ ಆದರೂ ಬಂದಿದ್ದಾನೆ. ಆಮೇಲೆ ಒಂದು 2 ವೀಕ್ಸ್ ಆದಮೇಲೆ ನಾವೀಗ ಲಾಗ್ ಮಾಡ್ತಿರೋದು. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ ವ್ಯೂ ತೋರಿಸ್ಲಿಕ್ಕಂತ. ಸೊ ದಯವಿಟ್ಟು ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ಈ ಥರ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಸೊ ಈಗ ನಿಮಗೆ ಆ 50% ಬಾಕಿ ಇರೋದನ್ನು ಮೇಲೆ ಹತ್ತಿ ಇಲ್ಲಿಂದ ವ್ಯೂ ತೋರಿಸ್ತೇವೆ. ಸೊ ಈಗ ಹೊರಡ್ತೇವೆ. ಸೊ ನೋಡ್ಬೋದು ರೀತಿ ಬಲ್ಲೆಲ್ಲ ಹಾರ್ಕೊಂಡು ಬರ್ತಿದ್ದಾನೆ ಹಿಂದೆಯಿಂದ. ಸೊ ತುಂಬ ತುಂಬ ನಡೀಲಿಕ್ಕಿದೆ, ಇನ್ನು ಫುಲ್ ಇದಲ್ಲ ಇಲ್ಲಿ ಕತ್ಲೆ ಬಂತು. ಅದು ಏರಿಯಾ ಬೆಸ್ಟ್ ಏರಿಯಾ ಗೈಸ್, ನೋಡ್ಬೋದು ಫುಲ್ ಕತ್ಲೆ ತಂಪಿದೆ ನೋಡಿ. ಆ ಕಾಲಿನ ಇಡೀಯಿಂದ ಹೋಗ್ಬೇಕೀಗ ನಾವು ತೋರಿಸಿ ಆ ವ್ಯೂ ನೋಡಿ ಹೇಗಿದೆ ಅಂತ ಆ ಕಡೆಯಿಂದ. ಸೊ ಗೈಸ್ ಈಗ ನಾವು ಹೀಗೆ ಮೇಲೆ ಹತ್ಕೊಂಡು ಹೋಗ್ಬೇಕು ಅಲ್ಲಿ ಟಾಪಿಗೆ. ಎಲ್ಲ ಹತ್ತದೆ ಆಯ್ತು ಮಾರೆ, ಮೇಲೆ ಹತ್ತದೆ ಅವಾಗ ನಾ ಹತ್ತಾ ಇದ್ದೀವಿ ಮಾರೆ. ಕೆಳಗೆ ಬರ್ಬೇಕಲ್ಲ ಮಾರೆ ಮತ್ತೆ ಅಮ್ಮ ಹತ್ತತ್ತು ಬೇಗ ಬೇಕು. ಸೈಸ್ ಹತ್ಕೊಂಡು ಹತ್ಕೊಂಡು ಮೇಲೆ ಬರ್ತಿದ್ದೀವಿ. ಸೊ ಅಲ್ಲಿ ಒಂದು ಗುಹೆ ಕಾಣ್ತಿದೆ. ಸೊ ಅದ್ರ ಹತ್ರ ಹೋಗ್ಬೇಕು ಅಂತ ರೀತಿ ಹೇಳ್ತಿದ್ದೇನೆ. ಈಗ ಹೇಗೆ ರೀತಿಗೆ ಹೋಗುದಾ? ಹೋಗಲ್ಲ. ಸೊ ಈಗ ಮೊದಲು ಒಮ್ಮೆ ಗುಹೆ ನೋಡ್ತೇವೆ, ಅದಾದ್ಮೇಲೆ ನಿಮ್ಗೆ ವ್ಯೂ ತೋರಿಸ್ತೇವೆ. ಇಲ್ಲಿ ಗುಹೆಗೆ ಬಂದಿದ್ವಿ, ನೋಡ್ಬೋದು ಬಾವಲಿಗಳು ಎಷ್ಟಿದೆ ಅಂತ. ಫುಲ್ ತುಂಬಿಕೊಂಡಿದೆ ದೊಡ್ಡ ಗುಹೆ ಗೈಸ್, ಕೆಳಗೆ ಫುಲ್ ಡೀಪ್ ಇದೆ. ಸೊ ನಾವು ರಿಸ್ಕ್ ತಗೊಳ್ತಿಲ್ಲ. ಸೊ ಇಲ್ಲಿ ಜಸ್ಟ್ ಒಮ್ಮೆ ನೋಡಿದ್ವಿ, ಈಗ ಇಲ್ಲಿಂದ ವಾಪಸ್ ಬೆಟ್ಟದ ಮೇಲೆ ಹತ್ತಿ ಅಲ್ಲಿಂದ ನಿಮ್ಗೆ ವ್ಯೂ ತೋರಿಸ್ತೇವೆ ಸಾಕು. ಇಲ್ಲಿಂದ ವ್ಯೂ ನೋಡಿ ಆಯ್ತು ನಮ್ದು. ಎಷ್ಟು ಡೀಪ್ ಇದೆ ಮಾರ, ಎಂತ ಡೀಪ್ ಇದೆ ಮಾರ ಇದು. ಸ್ವಲ್ಪ ಜಾರಿ ಮಿಸ್ ಆದ್ರು ಕೇಳಲಿಕ್ಕಿಲ್ಲ, ಎಲ್ಲ ಖಾಲಿ ನಾವು ಇಬ್ರು. ಇಳಿಯುದು ಹೇಗೆ ಗುಹೆಯಿಂದ ಹೊರಗೆ ಬಂದಿದ್ದೀವಿ ಈಗ. ಸೊ ಅಲ್ಲಿತ್ತು ಗುಹೆ. ಸೊ ಸಾಧಾರಣ ರಿಸ್ಕ್ ತಗೊಂಡು ಹೋಗಿ ವಾಪಸ್ ಬಂದಿದ್ದೀವಿ ಈಗ. ಬಟ್ ಈಗ ನಾವು ಅಲ್ಲಿ ಟಾಪ್ ಇಂದ ನಿಮ್ಗೆ ಯೂ ತೋರಿಸ್ಬೇಕು ಅಂತ ಟಾಪಿಗೆ ಹೋಗ್ಬೇಕು. I got you in my sight, I keep all the words you said to me. I get you, get you, get you, get you on your knees. Rewrite all the things you said that I should be. I'll get you, get you, get you, now you'll beg me please. Hey, now I stay away, you were never meant to save me. Say you're sorry. ಸೊ ರಿತಿಕ್ ಮತ್ತೆ ರಾಹುಲ್ನ ಕಾಲೇಜ್ ಓವಲ್ಲಿ ಕಾಣ್ತಿದ್ದೆ, ನೋಡ್ಬೋದು ರಿತಿಕ್ ಮತ್ತೆ ರಾಹುಲ್ನ ಕಾಲೇಜ್. ಸೊ ನಾವೆಷ್ಟು ದೂರದಲ್ಲಿ ಇದ್ದೇವೆ ಅಂದರೆ ನಾವೊಂದು ಹತ್ತಿರ ಹತ್ತಿರ ತುಂಬ ಒಂದು ಜಾಸ್ತಿ ಒಂದು 16-17 ಕಿಲೋಮೀಟರ್ ದೂರದಲ್ಲಿ ಇದ್ದೇವೆ ಅಷ್ಟೇ. ಯಾವುದನ್ನು ಅಲ್ಲಿ ನೋಡ್ಬೋದು ನೀವು, ಕೆ ಜಿ ಎಫ್ ಮೈನ್ ಇದೆ ನೋಡಿ ಇಲ್ಲಿ. ಅಲ್ಲಿ ಕೆ ಜಿ ಎಫ್ ಮೈನ್, ಅದು ಕೆ ಜಿ ಎಫ್ ಶೂಟಿಂಗ್ ಇಲ್ಲ ಅದು ಇಲ್ಲೇ ಅದದು. ಇದು ಹೇಗಿದೆ ಅಂದರೆ ವ್ಯೂ ನೋಡ್ಬೋದು ನೀವು, ಫುಲ್ ಟಾಪ್ ಹಿಲ್ ಟಾಪಲ್ಲಿ ಇದ್ದೇವೆ ನಾವು. ಹೌದು ಇಲ್ಲಿ ಸ್ವರ್ಗ ಕಾಣ್ತಿದೆ. ಸ್ವಲ್ಪ ಮುಂದೆ ಹೋಗಿ ಹೀಗೆ ಜಾರಿದ್ರಿ ಇಲ್ಲಿ ಪಾತಾಳ ಕೂಡ ಕಾಣ್ತದೆ, ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ. ಸೊ ನಾವು ಎಲ್ಲ ಮೇಲ್ಗಡೆಯಿಂದ ಫುಲ್ ಎಂಜಾಯ್ ಮಾಡ್ತಿದ್ದೇವೆ. ಫುಲ್ ಗಾಳಿ ಬರ್ತಿದೆ, ಒಳ್ಳೆ ಗಾಳಿ ಬರ್ತಿದೆ ಇಲ್ಲಿ ಫುಲ್ ಗಾಳಿ ಗಾಳಿ ಬರ್ತಿದೆ. ಅಷ್ಟು ಸ್ಪೀಡ್ ಗಾಳಿ ಬರ್ತಿದೆ ಇಲ್ಲಿ. ನಿಮಗೆ ಒಂದು ವ್ಯೂ ತೋರಿಸ್ತೇನೆ ನೋಡಿ.
ನಾನು ಮಲ್ಕೊಂಡು ತೋರಿಸ್ತೇನೆ ಅಷ್ಟೇ. ಎಷ್ಟು ಟಾಪ್ ಅಲ್ಲಿ ಇದೆ. ಸೊ ಗೈಸ್, ನಿಮ್ಗೆ ಇಲ್ಲಿನ ವ್ಯೂನ ಫುಲ್ ತೋರಿಸಿದ್ದೇವೆ. ಐ ತಿಂಕ್ ನಿಮ್ಗೂ ಈ ವ್ಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ತುಂಬಾ ಮೇಲೆ ಬಂದು ನೋಡ್ಬೋದು ಎಷ್ಟೊಂದು ಹಾರ್ಟ್ ಕಲರ್ ಹಾರ್ಟ್ ಶೇಪ್ ಕಲ್ಲಿದೆ ಅಂತ ಇಲ್ಲಿ ನೋಡಿ. ಸೊ ಗೈಸ್, ಇವನ್ನ ಕಂಪ್ಲೀಟ್ ತೋರಿಸಿದ್ದೇವೆ ನಿಮ್ಗೀಗ. ಸೊ ಈಗ ನಾವು ವಾಪಸ್ ಹೊರಡ್ತಿದ್ದೇವೆ ಮನೆಗೆ. ಐ ತಿಂಕ್ ನಿಮ್ಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ಹೇಗಿದ್ರಿ ಇದಕ್ಕೆ ಬರುವಾಗ ಫಾಗ್ ಇತ್ತು ಮಾರು, ಫುಲ್ ಫಾಗ್ ಇತ್ತಲ್ಲ. ಇವಾಗ ಕ್ಲೀನ್ ಆಗಿದೆ, ಬಟ್ ಇವಾಗ ಇದೆ, ಬಟ್ ಅಷ್ಟಿಲ್ಲ. ಓಕೆ, ನೋಡ್ಬೋದು ಭಯಂಕರ ಗಾಳಿ ಬರು, ಒಂದು ಒತ್ತು ಇಳಿದಿಲ್ಲಲ್ಲ, ಬರ್ತಾ ಇದೆ ಅವಾಗ್ಲಿಂದ. ಅವನಿಗೊಂದು ಆ ಕಲ್ಲು ಬಿಟ್ಟು ಬರ್ಲಿಕ್ಕೆ ಮನಸ್ಸೇ ಇಲ್ಲ ಮಾರೆ. ಅಲ್ಲಿ ಕೂತ್ಕೋ, ಹೋಗಿ ನೋಡುವ. ಈಗ ಅಷ್ಟು ಅರ್ಧ ಗಂಟೆ ಜರ್ನಿ ಇದೆಯಲ್ಲ ಮಾರೆ ಕೆಳಗೆ ಹೋಗ್ಲಿಕ್ಕೆ, ಮತ್ತೆ ಯಪ್ಪ ಯಾರು ನಡೆಯೋದು ಮಾರೆ. ಇಲ್ಲೇ ಕೂತ್ಕೊಳ್ಳೋ ಅಂತ ಆಗ್ದುಂಟು ಮಾರೆ ನಂಗೆ. ಹೋಗುದೇ ಬೇಡ ಅಂತ ಹೋಗ, ಮುಂದೆ ಹೋಗಿ ಸಾಯಿ ಹೋಗು. ಚಪ್ಪಲ್ ಕಟ್ಟದೆ ಕಾಯಿಲೆ ಹಿಡ್ಕೊಂಡು ಹೋಗು ಅಷ್ಟೇ, ಸಿಂಪಲ್. ಸೊ ಗೈಸ್, ಕೆಳಗೆ ಇಳಿದು ಬಂದಿದ್ದೀವಿ. ಇನ್ನು ಮಿನಿಮಮ್ 20 ಮಿನಿಟ್ಸ್ ದಾರಿ ಇದೆ ನಡ್ಕೊಂಡು ಹೋಗ್ಲಿಕ್ಕೆ. ಎಷ್ಟು ದೊಡ್ಡ ಕಲ್ಲು ನೋಡಿ, ಸಖತ್ತಿತ್ತಲ್ಲ. ಇಲ್ಲ ಬೆಸ್ಟ್ ಪ್ಲೇಸ್ ಗೈಸ್. ನಿಮಗೆ ಈ ಜಾಗ ಎಲ್ಲಿ ಮತ್ತು ಇದ್ರ ಇನ್ಫಾರ್ಮೇಷನ್ ಬೇಕು ಅಂತಾದರೆ ನೀವು ಕಮೆಂಟ್ಸ್ ಮಾಡಿ ಕೇಳಿ, ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇವೆ ನಾವು. ಬೆಸ್ಟ್ ಹಿಲ್ ಗೈಸ್, ಬೆಸ್ಟ್ ಹಿಲ್. ನೀವು ಇಲ್ಲಿ ಬಂದರೆ ಉಂಟಲ್ಲ, ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಸ್ವಲ್ಪ ನಡಿಲಿಕ್ಕಿದೆ ಅಂತ ಮಾತ್ರ, ಬಟ್ ವ್ಯೂ ಇದೆಲ್ಲ ಎಕ್ಸ್ಟ್ರಾಡಿನರಿ ವ್ಯೂ ಇದೆ ಗೈಸ್. ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು, ಹೇಳಿಕ್ಕೆ ಆಗೋದಿಲ್ಲ ಅಷ್ಟು ಒಳ್ಳೆಯದು. ನೀವು ನಿಮ್ಮ ಕಣ್ಣಾರೆ ನೋಡಿದ್ರುಂಟಲ್ಲ, ನಿಮಗೆ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಒಮ್ಮೆ ಬಂದರೆ. ಸೊ ಗೈಸ್, ಈಗ ಎಷ್ಟು ಕೆಳಗೆ ಇಳ್ಕೊಂಡು ಹೋಗ್ಬೇಕು, ವೃದ್ಧಿಗೆ ಮುಂದೆ ಹೋಗ್ತಿದ್ದೆ. ನಾನು ಓಡ್ಕೊಂಡು ಹೋಗ್ಬೇಕು, ಓಡ್ಕೊಂಡು ಹೋಗುವ. ಕೆಳಗಡೆ ಗ್ರಿಪ್ಪು ಸಿಗೋದಿಲ್ಲ ಅಂತ ಮಾರೆ, ಓಡ್ಕೊಂಡು ಬಂದ್ರಿ. ನನ್ನ ಹಿಡ್ಕೊಂಬಾರ. ಅಮ್ಮೋ ಅಮ್ಮೋ, ಗ್ರಿಪ್ ಇಲ್ಲ ಮಾರೆ. ಸೊ ಗೈಸ್, ಕೆಳಗೆ ಇಳಿದು ಬಂದಿದ್ದೀವಿ, ಫುಲ್ ಸುಸ್ತಾಗಿ ಸಾಕಾಗೋಗಿದೆ. ಸೊ ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೆ ನೋಡಿದವ್ರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ನಿಮ್ಮನ್ನು ಮೀಟ್ ಮಾಡ್ತೀವಿ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.